Hi children, good morning. How are you? I'm fine. Are you okay? Okay, welcome to my class. Okay children, ನಾನು ಇವತ್ತು ನಿಮಗೆ ಒಂದು ಪುಟ್ಟ ನೀತಿಯ ಕಥೆ ಹೇಳ್ತೀನಿ. ಅದರ ನಂತರ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ ರೆಡಿ. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನು ಒಂದಷ್ಟು ಕೋಳಿಗಳನ್ನು ಸಾಕಿರ್ತಾನೆ ಅದರ ಮಧ್ಯೆ ಒಂದು ದೊಡ್ಡ ಹುಂಜವನ್ನು ಕೂಡ ಸಾಕಿರ್ತಾನೆ. ಹುಂಜ ಅದು ತುಂಬ ದಪ್ಪ ಇರುತ್ತೆ, ಎತ್ತರ ಇರುತ್ತೆ. ಅದಕ್ಕೆ ಅವನು ರಾಜು ಅಂತ ಹೆಸರಿಟ್ಟಿರ್ತಾನೆ. ರಾಜು, ರಾಜ ಅಂದರೆ ಕಿಂಗ್, ಕಿಂಗ್ ಅಂದರೆ ರಾಜ ಅಲ್ವಾ. ಇವನು ಕೋಳಿಗಳಲ್ಲೇ ದೊಡ್ಡವನು, ಕೋಳಿಯ ರಾಜ ಅಂತ ಹೇಳಿಬಿಟ್ಟು ರಾಜು ಅಂತ ಹೆಸರಿಟ್ಟಿರ್ತಾನೆ. ಆ ಕೋಳಿದ ಏನು ಕೆಲಸ ಅಂದರೆ, ಕೋಳಿಗಳಿಗೆ ಇವನು ಡೈಲಿ ಕಾಳು ಹಾಕ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಾಳು, ಅಕ್ಕಿ, ಗೋಧಿ ಈ ಥರದ್ದೆಲ್ಲ ಹಾಕ್ತಾರೆ. ಬಟ್ ಇವನೇನು ಮಾಡ್ತಾನೆ, ಆ ಪುಟ್ಟ ಪುಟ್ಟ ಕೋಳಿಗಳಿಗೆ ಗ್ರೈನ್ಸ್ ಹಾಕ್ತಾನೆ, ಕಾಳುಗಳನ್ನು ಹಾಕ್ತಾನೆ. ಬಟ್ ಈ ಏನು ಹುಂಜ ಇರುತ್ತೆ, ಈ ಹುಂಜಕ್ಕೆ ಮಾತ್ರ ಅವನು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಈ ಥರದ್ದು ಹಾಕ್ತಾ ಇರ್ತಾನೆ. ಜನ ಎಲ್ಲ ನೋಡಿಬಿಟ್ಟು ಇವನಿಗೆ ಏನು ನಿನ್ನ ಹುಚ್ಚ, ಎಲ್ಲರೂ ಕೋಳಿಗೆ ಗ್ರೈನ್ಸ್ ಕಾಳುಗಳನ್ನು ಹಾಕ್ತಾರೆ, ಗೋಧಿ, ಅಕ್ಕಿ ಮತ್ತು ಜೋಳ ಆಮೇಲೆ ಮೆಕ್ಕೆಜೋಳ ಈ ಥರದ್ದೆಲ್ಲ ಹಾಕಿದ್ರೆ ನೀನು ಬಾದಾಮಿ ಗೋಡಂಬಿ ಹಾಕ್ತೀಯಲ್ಲ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಇವನು ನನ್ನ ಬಾಡಿ ಗಾರ್ಡು, ನನ್ನ ಕೋಳಿಗಳಿಗೆ ಏನು ಬಾಡಿ ಗಾರ್ಡು, ಇವನು ನನ್ನ ಕೋಳಿಗಳನ್ನು ಕಾಯ್ತಾನೆ, ಅಷ್ಟೇ ಅಲ್ಲ ನನ್ನನ್ನು ಕೂಡ ಸಾಕ್ತಾನೆ. ಹಾಗಾಗಿ ನಾನು ಇವನಿಗೆ ಮಾತ್ರ, ಈ ಕೋಳಿಯ ರಾಜಿಗೆ ಮಾತ್ರ ಬಾದಾಮಿ ಮತ್ತು ಗೋಡಂಬಿ ಥರದ ಐಟಮ್ಸ್ ಹಾಕ್ತೀನಿ, ಬೇರೆ ಕೋಳಿಗಳಿಗೆಲ್ಲ ನಾನು ಏನು ಹಾಕ್ತೀನಿ, ಕಾಳುಗಳನ್ನು ಹಾಕ್ತೀನಿ ಅಂತ ಹೇಳ್ತಾರೆ. ಆಯಿತು. ಅವನ ಫ್ರೆಂಡ್ಸ್ ಒಂದಿಬ್ರು ಇರ್ತಾರೆ, ಅವ್ರೇನು ಮಾಡ್ತಾರೆ, ಅವರು ಕೂಡ ಇಲ್ಲಿಗೆ ಬಂದಿರ್ತಾರೆ ಇವನ ಮನೆಗೆ. ಅವ್ರಿಗೂ ಇವ್ರ ಕೋಳಿ ನೋಡಿಬಿಟ್ರೆ ಅವ್ರಿಗೆ ಒಂಥರ ಏನೋ ಹೊಟ್ಟೆ ಕಿಚ್ಚು, ಎಷ್ಟೊಂದು ಕೋಳಿ ಇದಾವಲ್ಲ ಇವನ ಹತ್ರ, ಅವು ಏನು ಸಣ್ಣಕ್ಕಿಲ್ಲ, ಎಲ್ಲ ದಪ್ಪ ದಪ್ಪ ಇದ್ದಾವೆ, ದುಷ್ಟಪುಷ್ಟವಾಗಿದ್ದಾವೆ, ಚೆನ್ನಾಗಿದ್ದಾವೆ ಅಂತಂದು ಇವ್ರಿಗೆ ಒಂಥರ ಹೊಟ್ಟೆ ಉರಿತಾ ಇರುತ್ತೆ. ಇವರಿಬ್ಬರು ಫ್ರೆಂಡ್ಸ್ ಏನು ಮಾಡ್ತಾರೆ, ನಿನಗೆ ಕೇಳ್ತಾರೆ, ನನಗೆ ಒಂದೆರಡು ಕೋಳಿಗಳನ್ನು ಕೊಡು, ನಾನು ಸಾಕ್ತೀನಿ ಅಂತ. ಏ ಇಲ್ಲ ಇಲ್ಲ, ನಾನು ಯಾವ ಕಾರಣಕ್ಕೂ ನನ್ನ ಕೋಳಿಗಳನ್ನು ಕೊಡೋದಿಲ್ಲ, ನಾನು ಅವನ್ನು ಸಾಕ್ತಾ ಇದ್ದೀನಿ ಅಷ್ಟೇ ಅಲ್ಲ, ನಾನು ಈ ದೊಡ್ಡ ಕೋಳಿ ಅಂತೂ ಆ ದೊಡ್ಡ ಕೋಳಿನ ಕೇಳ್ತಾನೆ, ಹುಂಜನ ಹುಂಜನಾದರೂ ಕೊಡು ಅಂತಾರೆ, ಯಾವ ಕೋಳಿಗೆ ಕೊಟ್ಟರು ಹುಂಜ ಅಂತೂ ಕೊಡಲ್ಲ, ಯಾಕೆಂದರೆ ಅದು ನನ್ನ ಕೋಳಿಗಳ ರಾಜ ಅವನು, ನನ್ನ ಕೋಳಿಗಳಿಗೆಲ್ಲರಿಗಿಂತನೂ ರಾಜ, ನಾನು ಅವನ್ನು ನಿಮಗೆ ಯಾರಿಗೂ ಕೊಡೋದಿಲ್ಲ ಅಂತಾನೆ. ಸರಿ ಆಯಿತು. ಒಂದಿನ ಏನು ಮಾಡ್ತಾನೆ, ಇವನು ಕೋಳಿಯ ಮೊಟ್ಟೆಗಳಿರ್ತಾವಲ್ಲಪ್ಪ, ಎಗ್ಸ್, ಎಗ್ ಅಂತೇನು ಹೇಳ್ತೀವಿ, ಆ ಎಗ್ಗನ್ನೆಲ್ಲ ಒಂದು ವೆಹಿಕಲಲ್ಲಿ ಹಾಕ್ಕೊಂಬಿಟ್ಟು ಆ ಗಾಡಿಯನ್ನು ಹಿಂದೆ ಎಲ್ಲ ಎತ್ತು ದನ ಓಡಿಸ್ತಾ ಇದ್ವಲ್ಲ ಆ ಥರದ ಪುಟ್ಟದೊಂದು ಗಾಡಿ ಮಾಡಿ ಅದರೊಳಗೆ ಈ ಕೋಳಿಗಳು ಹಾಕಿದಂತಹ ಮೊಟ್ಟೆಯನ್ನೆಲ್ಲ ತುಂಬಿಕೊಂಡು ತನ್ನ ಫ್ರೆಂಡ್ಸಿಗೆ ಮಾರೋಕ್ಕೋಸ್ಕರ ಈ ಕೋಳಿಗೆ ಹೇಳ್ತಾನೆ. ಈ ಕೋಳಿ ಎಳ್ಕೊಂಡು ಹೋಗುತ್ತೆ ಇನ್ನು ಗಾಡಿನ, ಎತ್ತು ಎಲ್ಲ ಎಳಿತಾವಲ್ಲ ಗಾಡಿನ ಆ ಥರ ಈ ಕೋಳಿ ಆ ಮೊಟ್ಟೆಯ ಗಾಡಿಯನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಜನ ಎಲ್ಲ ನೋಡಿ ಇವನಿಗೆ ತಮಾಷೆ ಮಾಡ್ತಾರೆ, ಏನೋ ನೀನು ಎತ್ತಿನ ಗಾಡಿನಾರಲ್ಲ, ಇಲ್ಲ ನೀನಾದರೂ ಅಲ್ಲ, ಆ ಪುಟ್ಟ ಕೋಳಿನ ಹೇಳ್ಕೊಂಡು ಹೋಗ್ತಾ ಇದ್ದೀರ ಅಂತ. ಅಯ್ಯೋ, ಅವನು ಬಲ ಭೀಮ ಬಾಹುಬಲಿ ಥರ ಇದ್ದಾನವನು, ಅವನ ಕೈಯಿಂದ ಏನಾಗಲ್ಲ, ಎಲ್ಲಾಗುತ್ತೆ, ಅವನೇ ನಮ್ಮ ಮನೆ ಕೆಲಸ ಎಲ್ಲ ಮಾಡೋದು ಈ ಥರದ್ದೆಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಫ್ರೆಂಡ್ಸ್ ಹತ್ರನೇ ಇವರು ಕೋಳಿ ಮೊಟ್ಟೆ ಎಲ್ಲ ಮಾರೋಕ್ಕೆ ಕೊಡ್ತಾ ಇರ್ತಾನೆ. ಅಲ್ಲಿಗೆ ಹೋದಾಗ ಏನಾಗುತ್ತೆ, ಅವರು ಮತ್ತೆ ಕೇಳ್ತಾರೆ, ನೀನು ಇಷ್ಟೆಲ್ಲ ಮೊಟ್ಟೆನೂ ತುಂಬ ಮೊಟ್ಟೆ ಇರ್ತಾವೆ, ಅವನ್ನೆಲ್ಲ ನೋಡಿಬಿಟ್ಟು ಇಷ್ಟೊಂದು ಮೊಟ್ಟೆ ಕೊಡ್ತಾವೆ ನಿನ್ನ ಕೋಳಿಗಳು, ಅದರಲ್ಲಿ ನನಗೆ ಮತ್ತೊಂದೆರಡು ಕೊಡು ಅಂತ ಮತ್ತೆ ಒಂದ್ಸಾರಿ ಕೇಳ್ತಾರೆ. ಆದರೆ ಇವನೇನಂತಾನೆ, ಒಪ್ಪಲ್ಲ ಕೊಡೋಕ್ಕೆ, ನಾನು ಯಾವುದೂ ಕೋಳಿನೂ ಕೊಡಲ್ಲ, ನಾನು ಸಾಕೋಕ್ಕೋಸ್ಕರನೇ ಸಾಕ್ತಾ ಇದ್ದೀನಿ, ಇಟ್ಕೊಂಡಿದ್ದೀನಿ ಅವನ್ನ, ನಾನು ನಿನಗೆ ಯಾವ ಕೋಳಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅವರಿಬ್ಬರಿಗೆ ಫ್ರೆಂಡ್ಸಿಗೆ ತುಂಬ ಹೊಟ್ಟೆ ಕಿಚ್ಚು ಬರುತ್ತೆ, ಇವನು ಕೇಳಿದ್ರೂ ಕೊಡ್ತಾ ಇಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು ಬಂದಮೇಲೆ, ಸರಿ ಆಯಿತು ಬಿಡಿ, ನಿಮ್ಗೆ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ಬಿಡ್ತಾನೆ ಅಂತ ಸುಮ್ಮನಾಗ್ಬಿಡ್ತಾರೆ. ಒಂದಿನ ಏನು ಮಾಡ್ತಾನೆ, ಅವನ ಫ್ರೆಂಡಿಗೆ ಹೊಟ್ಟೆ ಕಿಚ್ಚು ಬರುತ್ತೆ, ಇವನು ಎಷ್ಟು ಕೇಳಿದ್ರೂ ಕೊಡ್ತಾ ಇಲ್ಲ, ಏನಾದರೂ ಮಾಡಿ ಕೋಳಿಗಳನ್ನು ಕದಿಬೇಕು ಅಂತ ಯೋಚನೆ ಮಾಡ್ತಾರೆ. ಕದಿಯೋದು ಒಳ್ಳೆಯದ ಪುಟ, ಕಳ್ಳತನ ಮಾಡೋದು ಒಳ್ಳೆಯದ, ಇನ್ನೊಬ್ಬರು ಸಾಮಾನನ್ನಾಗಲಿ ವಸ್ತುವನ್ನಾಗಲಿ ಏನಾದರೂ ತಪ್ಪು ಅಲ್ವಾ, ನಮ್ಮ ಸಾಮಾನು ನಮ್ಮ ವಸ್ತುಗಳನ್ನು ಮಾತ್ರ ನಾವು ನಿಗಾ ಇಟ್ಕೊಂಡು ಕಾಯಬೇಕು, ತೊಗೋಬೇಕು, ಇನ್ನೊಬ್ಬರು ಸಾಮಾನು ಒಂದು ಪೆನ್ಸಿಲ್, ರಬ್ಬರ್, ಅಟ್ಲೀಸ್ಟ್ ಒಂದು ಏನೇ ಬಿದ್ದಿದ್ರು ನಮ್ಮ ವಸ್ತುವಾದರೆ ಮಾತ್ರ ಅದನ್ನು ಮುಟ್ಟಬೇಕು, ಬೇರೆಯವ್ರದ್ದಾದರೆ ಅಟ್ಲೀಸ್ಟ್ ನೋಡಿದ್ರೆ ಕೇಳಬೇಕು ಇದು ನಿಮ್ದ ಅಂತ ಕೇಳಬೇಕು, ಅವ್ರು ಅಲ್ಲ ಅಂತಾರೆ ಬಿಟ್ಬಿಡ್ಬೇಕಲ್ಲಿ, ನಮ್ದಲ್ಲ ಅಲ್ವಾ. ಹಾಗಾಗಿ ಇವರೇನು ಮಾಡ್ತಾರೆ, ಇವನು ಕೇಳಿದ್ರೆ ಕೊಡ್ತಾ ಇಲ್ಲ, ಹೇಗಾದರೂ ಮಾಡಿ ಇವನ ಮನೆಯಿಂದ ಆ ಕೋಳಿಗಳನ್ನು ಕದ್ಕೊಂಡು ಬರೋಣ ಅಂತ ಇಬ್ಬರು ಫ್ರೆಂಡ್ಸು ಯೋಚನೆ ಮಾಡ್ತಾರೆ. ಒಂದಿನ ರಾತ್ರಿ ಏನಾಗುತ್ತೆ, ಇವನು ಮಲಗಿರ್ತಾನೆ,
ಆ ಹುಂಜಾನು ಮಲಗಿರುತ್ತೆ, ಎಲ್ಲ ಕೋಳಿ ಮಲಗಿರುತ್ತೆ ರಾತ್ರಿ ಅಲ್ವಾ, ಎಲ್ಲ ಮಲಗಿರ್ತವೆ. ಇವರಿಬ್ಬರು ಏನು ಮಾಡ್ತಾರೆ, ಬಂದು ಕಳ್ಳರ ಥರ ಬಂದುಬಿಟ್ಟು ದೊಡ್ಡ ಚೀಲ ತಗೊಂಡು ಕೋಳಿ ತಗೊಂಡೋಣ ಅಂತ ಬಂದುಬಿಟ್ಟು ಎಲ್ಲ ಕೋಳಿಗಳನ್ನು ಚೀಲಕ್ಕೆ ತುಂಬುತ್ತಾರೆ. ಆ ದೊಡ್ಡ ಕೋಳಿ ಇರುತ್ತಲ್ಲ, ಆ ದೊಡ್ಡ ತುಂಬ ದೊಡ್ಡದಿರುತ್ತೆ ಆ ಕೋಳಿ, ಆ ಕೋಳಿಗೆ ಈ ಚೀಲ ಹಿಡಿಸೋದಿಲ್ಲ. ತುಂಬ ದೊಡ್ಡ ಕೋಳಿ ಅಲ್ವಾ, ಅದು ಹಿಡಿಸಲ್ಲ. ಅದನ್ನು ಒಂದು ಬಿಟ್ಟುಬಿಟ್ಟು ಇನ್ನೆಲ್ಲ ಕೋಳಿಗಳನ್ನು ಇವ್ರು ಏನು ಮಾಡ್ತಾರೆ, ಬ್ಯಾಗಲ್ಲಿ ಹಾಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ಆವಾಗ ಅವರು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರು ಗೋಡನ್ನೊಳಗೆ ಬಿಟ್ಟು ಅವಕ್ಕೆ ಕಾಲೆಲ್ಲ ಹಾಕಿ ಓಡಾಡ್ಲಿಕ್ಕೆ ಬಿಡ್ತಾನೆ. ಇವನು ಬೆಳಕರ್ ತಕ್ಷಣ ನೋಡ್ತಾನೆ, ಒಂದು ಕೋಳಿನೂ ಇರೋದಿಲ್ಲ. ನಾನು ಕೋಳಿ ಎಲ್ಲ ಎಲ್ಲೋದು ಎಲ್ಲೋದು ಅಂತ ಅವನೇನು ಮಾಡ್ತಾನೆ, ಅಳಕಾಕ್ಬಿಡ್ತಾನೆ. ತುಂಬ ಹಂಗೆ ಅಳು ಬಂದ್ಬಿಡ್ತದೆ, ಕೋಳಿಗಳಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡ್ತಾನೆ, ಈ ದೊಡ್ಡ ಹುಂಜ ಇರುತ್ತಲ್ಲ, ಆ ಹುಂಜಕ್ಕೆ ಕೇಳ್ತಾನೆ, ನೀನು ನನ್ನ ಕೋಳಿಗಳನ್ನ ಕಾಯೋದು ಬಿಟ್ಟು ಏನು ಮಾಡ್ತಾ ಇದ್ದೆ, ಒಂದು ಕೋಳಿ ಇಲ್ವ, ಎಲ್ಲ ಎಲ್ಲಿ ಹೋದ್ವು ಅಂತ ಕೇಳ್ತಾನೆ. ಆವಾಗ ಆ ಹುಂಜ ಇರುತ್ತೆ, ಇಲ್ಲ ನನಗೆ ಯಾರೋ ಇಬ್ಬರದು ವಾಸನೆ ಬಂತು ನಿನ್ನನ್ನು ಬಿಟ್ಟು, ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಅವ್ರ ಧ್ವನಿ ಎಲ್ಲೋ ಕೇಳಿದ್ದೀನಿ, ಬಟ್ ನಾನು ಕರ್ಕೊಂಡು ಹೋಗ್ತೀನಿ ನಡಿ ಕೋಳಿ ಎಲ್ಲೋದು ಅಂತೇಳಿ ಅಂತ ಏನು ಮಾಡುತ್ತೆ, ಕೋಳಿ ಇವನನ್ನು ಜೊತೆ ಕರ್ಕೊಂಡು ಹೋಗುತ್ತೆ. ಹೋಗುತ್ತೆ ಇವನ ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲಿ ಗೋಡೋನಲ್ಲಿ ಕೋಳಿಗಳೆಲ್ಲ ಇರ್ತವೆ. ನೋಡಿಬಿಟ್ಟು ಇವನಿಗೆ ಶಾಕ್ ಆಗೋಗ್ಬಿಡ್ತೈತಿ, ಅಯ್ಯೋ ಇವರು ನನ್ನ ಕೋಳಿಗಳನ್ನು ಕದ್ದಿದ್ದಾರೆ, ಓಹೋ ಇವ್ರನ್ನ ಪೊಲೀಸರಿಗೆ ಹಿಡ್ಕೊಡೋಣ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಕೋಳಿ ಜೊತೆಗೆ ಹುಂಜ ಜೊತೆ ಮಾತಾಡ್ತಾನೆ. ಆಯಿತು ಅವನು ಹೇಳದೆ ಈ ರೀತಿ ತಂದಾನೆ ಅಂದಮೇಲೆ ನಿನಗೆ ಪೊಲೀಸರಿಗೆ ಹಿಡ್ಕೊಟ್ಬಿಡೋಣ ಅಂತ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಕದ್ದಿರ್ತಂದಲ್ಲ ಒಂದು ಫ್ರೆಂಡು, ಅವನು ಬರ್ತಾನೆ. ಇವನನ್ನು ನೋಡಿ ಅವನಿಗೂ ದೊಡ್ಡ ಶಾಕ್ ಆಗೋಗ್ಬಿಡ್ತು, ಇವನೇನು ಇಲ್ಲಿ ನೀನೇನೋ ಇಲ್ಲಿ ಬಂದುಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ನನ್ನ ಕೋಳಿಗಳೆಲ್ಲ ನಿನ್ನ ಗೋಡನ್ನಲ್ಲಿದ್ವು, ಅವಕ್ಕೆ ಕಾಳು ಹಾಕೋಣ ಅಂತ ಬಂದಿದ್ದೀನಿ ಅಂತಾನೆ. ಆವಾಗ ಕದ್ದೋನ್ ಮುಖ ಹೆಂಗಾಗುತ್ತೆ ಗೊತ್ತಾ, ಕದ್ದಿರ್ತಾರಲ್ಲ ಅವ್ರ ಮುಖ ತುಂಬ ಚಿಕ್ಕದಾಗುತ್ತೆ, ಯಾಕಂದ್ರೆ ತಪ್ಪು ಕೆಲಸ ಮಾಡಿರ್ತಾರೆ ಅವರು. ಇನ್ನೊಬ್ಬರ ವಸ್ತುವನ್ನು ಕದ್ದಿಯೋದು ಅಂದರೆ ಒಳ್ಳೇದಲ್ಲ, ಅದು ಸುಲಭನೂ ಅಲ್ಲ. ಕದ್ದ ಮೇಲೆ ಅವನು ಹೆಂಗಾಗಿರ್ತದೆ ಅಂದರೆ ಅವನಿಗೆ ಮಾತಾಡೋಕ್ಕೆ ಭಯನೇ ಬರಲ್ಲ. ಸಾರಿನಪ್ಪ ನನ್ನ ಕ್ಷಮಿಸ್ಬಿಡು, ನಿನ್ನ ಕೋಳಿಗಳನ್ನು ಕದ್ದುಬಿಟ್ಟೇ ಇರ್ತಾನೆ. ಇಲ್ಲ ಇಲ್ಲ ನಾನು ಕ್ಷಮಿಸಲ್ಲ, ನಿನ್ನ ಕರ್ಕೊಂಡೋಗಿ ಪೊಲೀಸ್ ಹತ್ರ ಬಿಡ್ತೇನೆ, ನೀನು ಅಲ್ಲೇ ಇಲ್ಲಿ ಅವ್ರ ಹತ್ರನೇ ಓದೇ ತಿನ್ನು ಅಂತ ಹೇಳ್ತಾನೆ. ಇಲ್ಲ ಇಲ್ಲ ತಪ್ಪಾಗೋಯ್ತು ನನಗೆ, ನಿನ್ನ ಕೋಳಿಗಳು ನೋಡಿ ನನಗೆ ಆಸೆ ಆಯಿತು, ನಿನ್ನ ಕೇಳಿದೆ ನೀ ಕೊಡಲ್ಲ ಅಂತ ಹೇಳಿ ಅದಕ್ಕೆ ನಾನು ಕದ್ದುಬಿಟ್ಟೆ, ಈಗ ಏನಾಯಿತು ನಿನ್ನ ಕೋಳಿ ತಗೊಂಡೋಗ್ಬಿಡು, ತಪ್ಪಾಯಿತು ಸಾರಿ ಅಂತ ಹೇಳ್ತಾನೆ. ಅವಾಗ ಇನ್ನೊಂದು ಸಲ ಈ ಥರ ಕೆಲಸ ಮಾಡಬೇಡ, ಆಯಿತು ಹೋಗಲಿ ನಿನ್ನನ್ನು ಬಿಟ್ಟಿದ್ದೀನಿ ಹೋಗಲಿ ಅಂತ ನಾನು ಬಿಟ್ಬಿಟ್ಟು ನಿನ್ನ ಕೋಳಿ ಎಲ್ಲ ಇನ್ನು ತೊಗೊಂಡು ಮನೆಗೆ ಬರ್ತಾನೆ. ಪುಟ್ಟ ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂದರೆ, ನಮಗೆ ಒಂದು ನೀತಿ, ಕದಿಯಬಾರದು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ನಮ್ಮ ವಸ್ತು ಅಲ್ಲವಾದುದನ್ನು ನಾವು ಮುಟ್ಟಬಾರ್ದು. ಅದು ನಮ್ಮ ಪಕ್ಕಕ್ಕೆ ಬಿದ್ದಿದ್ರು ಕೂಡ ಅದು ನಮ್ಮದಲ್ಲ ತಾನೆ, ನಾವು ಯಾಕೆ ಮುಟ್ಬೇಕು ಅದನ್ನ? ಬೇರೆಯವ್ರ ವಸ್ತು ಅವ್ರು ನೋಡ್ತಾರೆ, ಅವ್ರದ್ದಾಗಿರೋರು ತಗೋತಾರೆ, ನಮ್ದಲ್ವಲ್ಲ ಅದು ಅಲ್ವಾ. ಹಾಗಾಗಿ ನೀವು ಯಾರ ವಸ್ತುವನ್ನು ಮುಟ್ಟಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅನ್ನೋದು ಈ ನೀತಿಯ ಕತೆ ನಿಮಗೆ ಕೋಳಿಯ ಮುಖಾಂತರ ಹೇಳ್ಕೊಟ್ಟಿದ್ದೀನಿ. ಓಕೆ ಚಿಲ್ಡ್ರನ್ಸ್, ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ 81 to 85 ತನಕ ನಂಬರ್ಸ್ ವಿತ್ ಸ್ಪೆಲ್ಲಿಂಗ್ಸನ್ನು ಬರೆದಿದ್ದೀವಿ. ಇವತ್ತು 86 to 90 ಹೇಗೆ ಬರೆಯೋದನ್ನು ಕಲಿಯೋಣ. ವಿತ್ ಸ್ಪೆಲ್ಲಿಂಗ್ ನೀವು ಕಲಿಯಲೇಬೇಕು. ನೋಡಿ ಸ್ಪೆಲ್ಲಿಂಗ್ ಸಮೇತ ಹೇಳಿದ್ರೆ ನಿಮಗೆ ನಂಬರ್ಸು ನೆನಪಿರುತ್ತೆ, ನಂಬರ್ ಬರೆದ ತಕ್ಷಣ ನಿಮಗೆ ಸ್ಪೆಲ್ಲಿಂಗ್ ಕೂಡ ನೆನಪಾಗುತ್ತೆ. ಓಹೋ ಇದಕ್ಕೆ ಇದೇ ಸ್ಪೆಲ್ಲಿಂಗ್ ಬರೀಬೇಕು, ಈ ನಂಬರ್ಸ್ಗೆ ಇದೇ ಸ್ಪೆಲ್ಲಿಂಗ್ ಇರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ ಪುಟ್ಟ? ಓಕೆ, ನೀವೆಲ್ಲ ನನ್ನ ಜೊತೆಗೆ ಬರೀತೀರಾ ಅಲ್ವಾ? ಹಾಂ, ವೆರಿ ಗುಡ್. ಹಾಂ, ಈ ರೀತಿ ನಿಮ್ಮ ಹತ್ರ ಸಿಂಗಲ್ ಲೈನ್ ನೋಟು ಬುಕ್ ಇದೆ ಇವಾಗಾಗಲೇ, ನನ್ನ ಜೊತೆಗೆ ನೀವು ಕೂಡ ಹೇಳ್ತಾ ಬರೀರಿ ಅಲ್ವಾ? ಹಾಂ, ರೆಡಿ ರೆಡಿ ಸ್ಟಾರ್ಟ್. 81, 82, 83, 84, 85 ತನಕ ಬರೆದಿದ್ವಿ. ಈಗ ನಾವು 86 ಸ್ಟಾರ್ಟ್ ಮಾಡೋಣ. EIGHD 86 ಈ ರೀತಿ ಮಧ್ಯೆ ಒಂದು ಗೆರೆ ಹಾಕ್ಕೊಳ್ಳಿ. ಯಾಕೆಂದರೆ ಈಚೆ ಕಡೆಯಿಂದ ನಾವು ಈಚೆ ಸೈಡೂ ಬರೀಬೇಕಲ್ವಾ, ಎರಡು ಸೈಡು ಬರೀಬೇಕು ಅಂದರೆ ನಾವು ಮತ್ತೆ ಗೆರೆ ಹಾಕ್ಕೋಬೇಕು. ನೆಕ್ಸ್ಟ್ EIGHT YAT SIX 86 EIGHT YAT
S E E N 87 E I G H T Y 80 S E V E N Next E I G H T Y 80 E I G H T 80 ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ 88 ಬರೆಯುವಾಗ ಇ ಐ ಜಿ ಹೆಚ್ ಟಿ 80 ಇ ಐ ಜಿ ಹೆಚ್ ಟಿ 88 ಇ ಐ ಜಿ ಹೆಚ್ ಟಿ ವೈ ಇ ಐ ಜಿ ಹೆಚ್ ಟಿ ವೈ 80 ಇ ಐ ಜಿ ಹೆಚ್ ಟಿ 88 ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ 88 ಇ ಐ ಜಿ ಹೆಚ್ ಟಿ ವೈ ಇ ಐ ಜಿ ಹೆಚ್ ಟಿ 88 ನೆಕ್ಸ್ಟ್ E I G H T Y 80 N I N E 89 89 E I G H T Y 80 N I N E 9 89 Next E I G H T Y 80 हाँ 88 नहीं आता लवा वगा N I N T Y 90 N I N T Y 90 ओके बढ़िए E I G H T Y 80 S I X 6 86 E I G H T Y 80 S E V E N 7 87 E I G H T Y 80 E I G H T 8 88 E I G H T Y 80 N I N E 9 N I N T Y 90 N I N T Y 90 N I N N ty n i n ty 90 ಓಕೆ ಈಗ ನಾವು ಮತ್ತೆ ನೆಕ್ಸ್ಟ್ ಅದರ ಪಕ್ಕಕ್ಕೆ ಜಾಗ ಇದೆ ಅಲ್ವಾ ಪ್ಲೇಸ್ ಇದೆ ಅಲ್ವಾ ತುಂಬಾ ಹಾ ಇಲ್ಲೂ ಕೂಡ ಅದನ್ನ ಕಂಟಿನ್ಯೂ ಬರೀಬೇಕು ನೋಡಿ ನನ್ನ ಜೊತೆಗೆ ಹೇಳ್ತಾ ಹೇಳ್ತಾ ಬರೀರಿ e i g h t y ಈ ರೀತಿ ಬಿಡಿ ಬಿಡಿಯಾಗಿನೇ ಬರೀರಿ ಯಾಕೆಂದ್ರೆ ನೀವೀಗ ಕಲಿತಾ ಇದ್ದೀರಿ ಲರ್ನರ್ ಅಲ್ವಾ ನಿಮಗೆ ಸಡನ್ ಆಗಿ ಕೂಡಿಸಿ ಬರೆಯೋಕ್ಕೆ ಬರೋದಿಲ್ಲ ಜಾಯಿಂಟ್ ಮಾಡಿ ಮಾಡಿ ಬರೆಯೋಕ್ಕೆ ಬರೋದಿಲ್ಲ ಹಾಗಾಗಿ ಈ ರೀತಿ ಬಿಡಿ ಬಿಡಿಯಾಗಿ ಬರೀರಿ 80 ಎಸ್ ಐ ಎಕ್ಸ್ 6 ಏಯ್ಟಿ ಸಿಕ್ಸ್ 86 ಪಿ ಐ ಜಿ ಎಚ್ ಟಿ ವೈ 80 ಎಸ್ ಇ ವಿ ಇ ಎನ್ 87 E I G H T Y 80 S E V E N 7 87 Next E I G H T Y 80 E I G H T 88 E I G H T Y 80 E I G H T 88 E I G H T Y 80 N I N T 89 89 E I G H T Y 80 N I N E 9 89 N I N T Y 89 N I N T Y 90 N I N T Y 90 N I N T Y 90 ಓಕೆ ಚಿಲ್ಡ್ರನ್ಸ್ ನಿಮಗೆ ಕಳೆದ ಕ್ಲಾಸಲ್ಲಿ 81 ಇಂದ 85 ತನಕ ಹೇಳ್ಕೊಟ್ಟಿದ್ದೆ ಇವತ್ತು 86 ಇಂದ 90 ತನಕ ಹೇಳ್ಕೊಟ್ಟಿದ್ದೀನಿ ನೀವು ಇದನ್ನು ಡೈಲಿ ಮನೆಯಲ್ಲಿ ಒಂದು ಸರಿ ಬರೀಬೇಕು ಓಕೆ Thank you, children.